ಮುಡಾಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಕಷ್ಟಗಳ ಸರಮಾಲೆಯೇ ಸುತ್ತಿಕೊಳ್ಳತಾ ಇದೆ. ಒಂದು ಪ್ರಕರಣವೇ ಜೀವ ಹಿಂತಿರೋ ಹೊತ್ತಲ್ಲಿ ಮತ್ತೊಂದು ಅಕ್ರಮದ ಬಿರುಗಾಳಿ ಎದ್ದಿದೆ. ಇದರ ಬೆನ್ನಲ್ಲೆ ಇಡಿ ಮುಡ ಅಕ್ರಮವನ್ನೇ ಬಯಲಿಗೆಳಿಯೋಕೆ ಇಡಿ ಟೊಂಕ ಕಟ್ಟಿ ನಿಂತಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋದು ರಾಜಕಾಣಿಗಳ ಪಾಲಿಗೆ ಒಂತರ ಚಿನ್ನದ ಮೊಟ್ಟೆ ಇದ್ದಂಗೆ. ಯಾರೇ ಅಧಿಕಾರಕ್ಕೆ ಬಂದರೂ ಮೂಡ ಸೈಟುಗಳನ್ನು ಬೇಕಾಬಿಟ್ಟಿ ಹಂಚಿಕೆ ಮಾಡಿದವರೇ ಹೆಚ್ಚು. ಸಾವಿರಾರು ಜನ ಈಗಲೂ ಸೈಟಿಗಾಗಿ ಬಕ್ಕ ಪಕ್ಷಿಗಳಂತೆ ಕಾಯ್ತಿದ್ದಾರೆ. ಆದರೆ ಒಬ್ಬೊಬ್ಬ ರಾಜಕಾಣಿನೂ 5-10 ಸೈಟ್ಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದು ಬಯಸಿದ ಜಾಗದಲ್ಲಿ, ಬಯಸಿದ ರೇಟಿಗೆ, ಬಯಸಿದಷ್ಟು ಅಳತೆಯಲ್ಲಿ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬನೂ ಕೂಡ ಹೊರತಾಗಿಲ್ಲ. ಹಾಗಾಗಿನೇ ಇಡಿ ಅಧಿಕಾರಿಗಳು ಎಂಟ್ರಿ ಆಗಿದ್ದಾರೆ. ಮೈಸೂರಿನ ಮೂಡಾ ಕಚೇರಿ, ತಹಶೀಲ್ದಾರ್ ಕಚೇರಿಯಲ್ಲಿ ಇಂಚಿಂಚು ಜಾಲಾಡ್ತಿದ್ದಾರೆ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಇವತ್ತು ನಿರಂತರವಾಗಿ ಇಡಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ರು. ಮೂಡಾ ಕಚೇರಿ ಮತ್ತು ಮೈಸೂರು ತಹಶೀಲ್ದಾರ್ ಕಚೇರಿಯಲ್ಲಿ ಎಲ್ಲಿಯವರೆಗೂ ಊಹೆಗೂ ಮೀರಿದ ದಾಖಲೆಗಳು ಜಾರಿ ನಿರ್ದೇಶನಾಲಯಕ್ಕೆ ಸಿಕ್ಕಿವೆ. ಸಿಎಂ ಕುಟುಂಬಕ್ಕೆ ಕಂಟಕವಾದ ವೈಟ್ನರ್ ದಾಖಲೆ ಸೀಸ್. ಸಿಎಂ ಸಿದ್ದರಾಮಯ್ಯ ಪತ್ನಿಯ ಮನವಿ ಮೇರೆಗೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ರು ಮೂಡಾ ಅಧಿಕಾರಿಗಳು. ಆ ಮೂಲ ಪತ್ರವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹೆಕ್ಕಿ ತೆಗೆದಿದ್ದಾರೆ. ಮೂಡಾ ಅಧಿಕಾರಿಗಳಿಗೆ ಸಿದ್ದರಾಮಯ್ಯ ಪತ್ನಿ ನೀಡಿದ್ದಂಥ ಮನವಿ ಪತ್ರದಲ್ಲಿ ವೈಟ್ನರ್ ಹಾಕಿದ್ದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 22 ಆಗಸ್ಟ್ 2024 ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ಬಿಜೆಪಿ ಜೆಡಿಎಸ್ನವರನ್ನ ಪ್ರಶ್ನೆ ಮಾಡಿದ್ರು. ಆದರೆ ಮೂಡಾದಲ್ಲಿದ್ದಂಥ ದಾಖಲೆ ಸಿಎಂ ಕೈಗೆ ಹೇಗೆ ಬಂತು ಅಂತ ಹುಡುಕಾಡಿದಂಥ ಇಡಿ ಅಧಿಕಾರಿಗಳು ಸಿಎಂ ಪತ್ನಿ ಮನವಿ ಮಾಡಿದ್ದ ಮೂಲ ಪತ್ರವನ್ನು ಪತ್ತೆ ಮಾಡಿದೆ. ಇದೆಲ್ಲದರ ಜೊತೆ ಇಡಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಾಕ್ಷಿಗಳನ್ನು ಹೆಕ್ಕಿ ತೆಗೆದಿದೆ. ಆ ಸಾಕ್ಷಿಗಳು ಹೀಗಿವೆ. 1935 ಮೂಲ ಮಾಲೀಕ ಜವರ ಖರೀದಿ ಮಾಡಿದ್ದಂಥ ದಾಖಲೆ ಸೀಸ್ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಜವರ್ನಿಂದ ಮಾರಾಟ ಆಗಿದ್ದಂಥ 3.16 ಎಕರೆ ಕ್ರಯ ಪತ್ರಗಳು ಸೀಸ್ ಮಾಡಲಾಗಿದೆ. ಮೂಡಾದಿಂದ ಆಗಿದ್ದಂಥ ಭೂಸ್ವಾಧೀನ ಪ್ರಕ್ರಿಯೆ ದಾಖಲೆಗಳನ್ನೆಲ್ಲ ಇಡಿ ವಶಕ್ಕೆ ಪಡೆದಿದೆ. ದೇವರಾಜು ಸಲ್ಲಿಸಿದ್ದ ಡಿನೋಟಿಫಿಕೇಷನ್ ಮನವಿ ಪತ್ರನು ಕೂಡ ಇಡಿ ತೆಕ್ಕೆಗೆ ತೆಗೆದುಕೊಂಡಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಜಮೀನು ದಾಖಲೆಗಳು ಸೀಸ್ ಆಗಿದೆ. 2004 ರಿಂದ 2024 ಸರ್ವೆ ನಂಬರ್ 464 ದಾಖಲೆ ವಶಕ್ಕೆ ಪಡೆದಿದೆ ಇಡಿ ಟೀಮ್. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಂಥ ಭೂಮಿಯ ಕ್ರಯ ಪತ್ರಗಳು ಸಿಕ್ಕಿವೆ. ಸಿಎಂ ಪತ್ನಿಗೆ ಕುಂಕುಮದ ಹೆಸರಲ್ಲಿ ದಾನಪತ್ರದ ದಾಖಲೆಗಳು ಸೀಸ್ ಆಗಿವೆ. ಸಿಎಂ ಪತ್ನಿ ಕೇಳಿದ್ದಂಥ ಬದಲಿ ನಿವೇಶನ ಕೇಳಿ ಬರೆದಿದ್ದಂಥ ಪತ್ರಗಳು ಸಿಕ್ಕಿದೆ. ಸಿಎಂ ಬಿಡುಗಡೆ ಮಾಡಿದ್ದಂಥ ಪಾರ್ವತಿ ಬರೆದಿದ್ದಂಥ ವೈಟ್ನರ್ ಪತ್ರ ಸಿಕ್ಕಿದ್ರೆ ಆರ್ಟಿಐನಲ್ಲಿ ಸಿಕ್ಕಿರುವಂಥ ಸಿಎಂ ಪತ್ನಿ ಮೂಡಾಗೆ ಬರೆದಿದ್ದಂಥ ಅಸಲಿ ಪತ್ರನೂ ಕೂಡ ಇಡಿ ವಶಕ್ಕೆ ಪಡೆದಿದೆ. ಇದೆಲ್ಲದರ ಜೊತೆ ಇಡಿ ಪ್ರಕರಣ ಬೆಳಕಿಗೆ ಬರಲಿಕ್ಕೆ ಕಾರಣವಾದಂಥ 27 ಮೇ 2024 ಮೂಡಾ ಆಯುಕ್ತರಿಗೆ ಮೂಡಾ ಅಧ್ಯಕ್ಷ ಮರಿಗೌಡ ಬರೆದಿದ್ದಂಥ ಮೂಡಾ ಅಕ್ರಮದ ಬಗೆಗಿನ ಟಿಪ್ಪಣಿಯನ್ನು ಇಡಿ ಸೀಸ್ ಮಾಡಿದೆ. ಹಗರಣ ಹೊರ ಬಂದ ಮೇಲೆ ನಡೆದಿದ್ದಂಥ ಕೆಲ ತಿದ್ದುಪಡಿ ದಾಖಲೆಗಳಿಂದ ಹಿಡಿದು ಮೂಡಾಗೆ ಸಿಎಂ ಪತ್ನಿ ಸೈಟು ವಾಪಸ್ ಕೊಟ್ಟ ದಾಖಲೆಗಳನ್ನೆಲ್ಲ ಇಡಿ ವಶಕ್ಕೆ ಪಡೆದಿದೆ. ಹೀಗೆ ಸಿಎಂ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಮೈಸೂರಿನ ತಾಲೂಕು ಕಚೇರಿಯಲ್ಲಿ ಇಡಿ ಸೀಸ್ ಮಾಡಿದೆ. ಬರೀ ಮುಖ್ಯಮಂತ್ರಿಗಳ ಕುಟುಂಬದಷ್ಟೇ ಅಲ್ಲ, ಮೂಡಾದಲ್ಲಿ 5,000 ಕೋಟಿ ರೂಪಾಯಿಗೂ ಹೆಚ್ಚು ಅಕ್ರಮ ನಡೆದಿದೆ. ಅಕ್ರಮದ ಹಣ ಹವಾಲಾ ರೂಪದಲ್ಲಿ ವರ್ಗಾವಣೆ ಆಗಿದೆ. ಹಿಂಗಂತ ಸ್ನೇಹಮಯಿ ಕೃಷ್ಣ ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಟ್ಟಿದ್ರು. ಆ ದೂರಿಗೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ದಾಖಲೆಗಳನ್ನು ಇಡಿ ವಶಪಡಿಸಿಕೊಂಡಿದೆ. ಪ್ರಮುಖವಾಗಿ ಮೂಡಾ ಹಗರಣಕ್ಕೆ ಸೇರಿದ ಮಹತ್ವದ ಫೈಲ್ಗಳು ಇಡಿಗೆ ಸಿಕ್ಕಿವೆ. ಜೊತೆಗೆ ತಹಶೀಲ್ದಾರ್ ಕಚೇರಿಯಲ್ಲಿದ್ದಂಥ 100 ಪುಟದ ಹಳೆ ದಾಖಲೆಗಳು ಪತ್ತೆಯಾಗಿವೆ. ಮೂಡಾ ಹಂಚಿರುವಂಥ ಎಲ್ಲ ಸೈಟುಗಳ 7 ಲಕ್ಷಕ್ಕೂ ಹೆಚ್ಚು ಪುಟಗಳ ದಾಖಲೆಗಳು ಕಂಪ್ಯೂಟರ್ನಲ್ಲಿಟ್ಟಿದ್ರು. ಅದೆಲ್ಲವನ್ನ 2 ಹಾರ್ಡ್ ಡಿಸ್ಕ್ಗೆ ಕಾಪಿ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದರಲ್ಲಿ ಪ್ರಮುಖವಾಗಿ ಮೂಡಾದಲ್ಲಿ ಸದಸ್ಯರಾಗಿದ್ದ ರಾಜಕೀಯ ನಾಯಕರುಗಳು ಎಷ್ಟು ಜನರಿದ್ರು, ಯಾರು ಯಾರಿಗೆ 50-50 ಸೈಟ್ಗೆ ಶಿಫಾರಸನ್ನ ಮಾಡಿದ್ರು, ಶಿಫಾರಸು ಪತ್ರಗಳ ಮೇಲೆ ಎಷ್ಟು ಸೈಟ್ಗಳು ಹಂಚಿಕೆ ಆಗಿದೆ, ಯಾರು ಯಾರಿಗೆ ಬದಲಿ ನಿವೇಶನಗಳನ್ನು ಕೊಡಿಸಿದ್ರು, ಎಲ್ಲ ಮೂಲ ಶಿಫಾರಸು ಪತ್ರಗಳನ್ನು ವಶಕ್ಕೆ ಪಡೆದ ಇಡಿ ತನಿಖೆಯನ್ನು ಚುರುಕುಗೊಳಿಸಿದೆ. ಮೂಡಾ ಹಗರಣದ ಮತ್ತಷ್ಟು ಪ್ರಬಲ ಸಾಕ್ಷಿಗಳು ನಾಶ. ಭೈರತಿ ಸುರೇಶ್ ಬಂಧನಕ್ಕೆ ಬಿಜೆಪಿಯವರ ಆಗ್ರಹ. ಜಾರಿ ನಿರ್ದೇಶನಾಲಯ ಒಂದ್ ಕಡೆ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡಿತಾ ಇದೆ, ಇನ್ನು ಒಂದ್ ಕಡೆ ಇಡಿ ದಾಳಿ ಬೆನ್ನಲ್ಲೇ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿದ್ರು. ಮೂಡಾ ಹಗರಣ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿಯ ಘಟಾನುಘಟಿಗಳು ಆಗ್ರಹಿಸುತ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಭೈರತಿ ಸುರೇಶ್ ಬಂಧನ ಆಗಬೇಕು. ಅನೇಕ ಸಾಕ್ಷಿಗಳನ್ನು ಸುಟ್ಟು ಹಾಕಿದ್ದಾರೆ ಅನ್ನೋದು ಬಿಜೆಪಿಯವರ ನೇರ ಆರೋಪ. ಮೂಡಾ ದಾಖಲೆ ಸುಟ್ಟು ಹಾಕಿದ್ದಾರಂತೆ. ಭೈರತಿ ಸುರೇಶ್ ಅವರು ಮೈಸೂರಿಗೆ ಹೋಗ್ತಾರೆ 1997 ನಂತರದ
ಎಲ್ಲಾ ಫೈಲ್ಗಳನ್ನ ಕಾರಲ್ಲಿ ತುಂಬಿಸಿಕೊಂಡು ಬರ್ತಾರೆ. ಆ ಫೈಲ್ಗಳು ಎಲ್ಲೋದು? ನಿಮ್ಮನ್ನ ರಕ್ಷಣೆ ಮಾಡೋದಕ್ಕಾಗಿ ಇವತ್ತು ಮೂಡದಲ್ಲಿರುವಂತ ಎಲ್ಲ ಫೈಲ್ ಅನ್ನ ಸುರೇಶ್ ಅವರು ತಗೊಂಡು ಬಂದಿದ್ದಾರೆ, ಮತ್ತೆ ಅದನ್ನು ಸುಟ್ಟು ಹಾಕಿದ್ದಾರೆ. ಸಿಬಿಐಗೆ ವಹಿಸಿ, ಸಿಎಂ ರಾಜೀನಾಮೆ ಕೊಡಿ. ಮೂಡನ್ನು ಉಳಿಸಬೇಕಾಗಿರುವಂತದ್ದು ನಮ್ಮ ಮೈಸೂರು ಪ್ರತಿನಿಧಿಗಳು ಒಂದು ಆದ್ಯ ಕರ್ತವ್ಯ. ಇದು ಈ ಮೂಡ ಹಗರಣವನ್ನು ಸಿಬಿಐಗೆ ನೀಡಬೇಕು ಎಂದು ನಾವು ಒತ್ತಾಯಿಸುತ್ತೇವೆ. ಸಿದ್ದರಾಮಯ್ಯನವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಇದು ಶುರುವಾಗಿರುವ ಸಮಯದಿಂದ ಇವತ್ತವರೆಗೂ ನಾವು ಹೇಳ್ತಾ ಬಂದಿದ್ದೀವಿ. ಬೈರತಿ ಮನೆಯಲ್ಲಿ ಬಚ್ಚಿಟ್ಟಿದ್ದಾರಂತೆ ಮೂಡ ದಾಖಲೆ. ಇಡಿಯವರು ನೆಕ್ಸ್ಟ್ ಮಾಡಬೇಕಾಗಿರೋದು ಬೈರತಿ ಸುರೇಶ್ ಅವರ ಕಚೇರಿನೇ ರೈಡ್ ಮಾಡೋದು, ಅವ್ರ ಮನೆಯೇ ರೈಡ್ ಮಾಡೋದು. ಅಲ್ಲೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೆಲ್ಲೂ ಅದು ಇರಕ್ಕೆ ಸಾಧ್ಯ ಇಲ್ಲ. ಎಲ್ಲ ಫೈಲ್ಗಳು ಬೆಂಗಳೂರಿನಲ್ಲಿ ಇದೆ ಅನ್ನುವಂಥ ಮಾಹಿತಿ ಇದೆ. ಸೊ ಒಂದು ಅನುಕೂಲ ಆಗುತ್ತೆ ಇಡಿಗೆ, ಯಾವ್ಯಾವ ಫೈಲು ಮೈಸೂರಿಂದ ಬೆಂಗಳೂರಿಗೆ ಹೋಗಿದೆ ಅನ್ನೋದಂತೂ ಸಿಗಾಕೊಳ್ಳುತ್ತೆ. ಅದ್ರ ಜೊತೆಗೆ ಯಾರ್ಯಾರು ಇದನ್ನು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಿಗಾಕೊಳ್ಳುತ್ತೆ. ಸಿಎಂ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ. ಸಿದ್ದರಾಮಯ್ಯನವರು ಅವಾಗೇ ಕೊಟ್ಟು ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಈಗ ಏನಿದೆ, ನೈತಿಕ ಹೊಣೆ ಹೊರಬೇಕು. ಅವರು ಈ ಏನೇ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ, ಅದನ್ನು ಮುಕ್ತ ಆಗಬೇಕು. ಮುಕ್ತ ಆದಮೇಲೆ ಮತ್ತೆ ಅವರು ಅಧಿಕಾರ ತಗೋಲಿ, ಅದಕ್ಕೇನು. ಬಿಜೆಪಿಯವರ ಮಾತಿಗೆ ಕಾಂಗ್ರೆಸ್ನ ಘಟಾನುಘಟಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ. ಇಡಿ ಸಿಬಿಐನವರು ಬಿಜೆಪಿ ಪರವಾಗಿರೋದು, ಬಿಜೆಪಿಯವರದ್ದು ಹಗರಣಗಳಿವೆ, ಅದನ್ನು ತನಿಖೆ ಮಾಡಲಿ ಅಂತ ಗುಡುಗಿದ್ರು. ರಾಜಕೀಯ ಪ್ರೇರಿತ ದಾಳಿಗಳಿಂದ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಅಲುಗಾಡೋದಿಲ್ಲ, ಅಂಜೋದು ಇಲ್ಲ. ನಮ್ಮ ವಿರೋಧಿ ಪಕ್ಷದ ಈ ಒಂದು ಷಡ್ಯಂತ್ರ ಏನಿದೆಯೋ ಸಕಾಲದಲ್ಲಿ ಅದನ್ನು ನಾವು ಬಯಲುಗಳೀತೀವಿ. ಏನು ಇಡೀಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಅವ್ರ ಮ್ಯಾಗೆ ದಾಳಿ ಮಾಡಿದ್ದಾರೆ, ಮೂಡ ಮ್ಯಾಗೆ ಮಾಡಿದ್ದಾರೆ. ಮೂಡ ಎನ್ಕ್ವೈರಿ ಆಗಬೇಕಲ್ಲ, ನಮ್ಮದು ವಾದ ಇದೆ, ಆಗಬೇಕಂತ ಇದೆ. ಆದ್ಮೇಲೆ ನೋಡೋಣ, ಇನ್ನೂ ವರದಿ ಬರಲಿ. ದಾಳಿಯ ಮಾಡಿದಕ್ಕೂ ಅದಕ್ಕೂ ರಾಜೀನಾಮೆಗೆ ಸಂಬಂಧ ಇಲ್ಲ. ಈಗ ಹೊಸದೇನಲ್ಲ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ 10 ವರ್ಷದಲ್ಲಿ ಇಡಿ ಸಿಬಿಐ ಐಟಿನ ಯಾವ ರೀತಿ ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂಥೇಳಿ, ಮತ್ತು ಇಡಿನ ಉಪಯೋಗಿಸ್ಕೊಂಡು ಬಾಯ ಬೀಳಿಸ್ತಕ್ಕಂಥ ಪ್ರಯತ್ನವೂ ಸಹ ನಡೆಯುತ್ತೆ. ಇಡಿ ಒಂದು ರೀತಿ ವಾಷಿಂಗ್ ಮೆಷಿನ್ನಲ್ಲಿ ವಾಷಿಂಗ್ ಮೆಷಿನ್ ಇದ್ದಂಗೆ ಅದನ್ನು ಇಡಿ ರೈಡ್ ಮಾಡಿ ಕರ್ಕೊಂಡು ಹೋಗಿ ಕ್ಲೀನ್ ಮಾಡಿ ಕಳಿಸ್ತಾರೆ. ಅದು ಆ ಥರದವ್ರು ಯಾರೂ ಇಲ್ಲ. ಈಗ ಎಲ್ಲ ಅದು ಎಲ್ಲ ಹೊರಟೋಗಿದೆ. ಸದ್ಯಕ್ಕೆ ಇಡಿ ಅವರಿಗೆ ಸಿಕ್ಕಿರುವಂಥ ಸಾಕ್ಷ್ಯಗಳು ಸಣ್ಣ ಪ್ರಮಾಣದ್ದು. ದೊಡ್ಡ ದೊಡ್ಡ ಹಗರಣದ ಸಾಕ್ಷ್ಯಗಳು ಸರ್ವನಾಶವಾಗಿದೆ ಅನ್ನೋದು ಬಿಜೆಪಿ ಆರೋಪ. ಇದು ನಿಜಾನೋ ಸುಳ್ಳೋ ಅನ್ನೋದನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಹುಡುಕಾಡ್ತಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.